ಕರುಳಿನಗರೆಯುತ್ತೆ ಚರಿಸ ಯಶೋದೆಯು ಕರುವಿನಂಬಾರವ ಕೇಳಿ ನೊರೆವಾಲ ನುಳಿಸಲೋಡು ತಬಹ ಕಪಿಲೆಯ ತೆರ ನೋಡಿ ಬಂದಳ ಎಡೆಗೆ ಬಂದಳ ಎಡೆಗೆ ಹಸುವಿನ ಗುಂಪೊಂದರಲ್ಲಿ ಕರುವೊಂದು ಅಂಬಾ ಎಂದು ಕರೆದಾಗ ಆ ಕರುವನ್ನೇ ಅರಸುತ್ತ ಹಸು ಹೋಗಿ ಹಾಲನ್ನು ಕೊಡುತ್ತದೆ. ಇದು ಪ್ರಕೃತಿ ನೀತಿ. ಅಂತೆಯೇ ತಾಯಿ ಮಕ್ಕಳ ಸಂಬಂಧವು, ಮಕ್ಕಳಾದವರು ತಮಗೇನಾದರೂ ಕಷ್ಟ ಬಂದಾಗ ಮೊದಲಾಗಿ ಕರೆಯುವುದು ಅಮ್ಮ ಎಂಬ ಹಾಗೆ ಅಲ್ಲವೇ? ದೇವಕಿಯ ಸುತನಾಗಿ ಯಶೋದೆಯ ಮಗನಾಗಿ ನನ್ನ ಬಾಳನ್ನು ಹಸನಾಗಿಸಿದವ ಶ್ರೀಕೃಷ್ಣ. ಈ ದಿವಸಕ್ಕೆ ಆತನ ಆರ್ತನಾದ ಒಂದು ನನಗೆ ಕೇಳಿಸುತ್ತಾ ಇದೆ ಅಂತಾದರೆ ಆತನಿಗೆ ಏನೋ ಸಂಕಷ್ಟ ಬಂದೊದಗಿದೆ ಎಂಬುದು ಆ ಆರ್ತ ಧ್ವನಿಯಿಂದಲೇ ಅರ್ಥ ಮಾಡಿಕೊಂಡವಳಿದ್ದೇನೆ. ಹಾಗಿದ್ರೆ ಈಗ ನಾನಿಲ್ಲಿ ಕೂತುಕೊಂಡು ಯೋಚಿಸುವುದು ಸರಿಯಲ್ಲ. ಮಗನಿಗೆ ಏನಾಗಿದೆ, ಯಾಕಾಗಿ ಧ್ವನಿ ಎತ್ತಿ ಕರೀತಾ ಇದ್ದಾನೆ ಎಂಬುದನ್ನು ಅರಸಬೇಕು. ಅದಕ್ಕಾಗಿ ಆ ಧ್ವನಿ ಇದ್ದ ಬಂದ ಕಡೆಗೆ ಅರಸುತ್ತಾ ಅರಸುತ್ತಾ ಮುಂದೆ ಸಾಗುತ್ತೇನಂತೆ. ಮಗನೇ ಏನಾಯ್ತಯ್ಯೋ ಸಿರಿ ಪಾತದಲ್ಲಿ ನೆತ್ತ ಹುಗಿಯು ತಲ್ಲಿದ ಕಾಣಲಾರೆ ನಗು ಸೂಸುತಿಯ ನಿನ್ನ ಚೆಲು ಮೊಗ ಕಂದಿದ ಬಗೆ ಏನೋ ನಗು ಸೂಸುತಿಯ ನಿನ್ನ ಚೆಲು ಮೊಗ ಕಂದಿದ ಬಗೆ ಏನೋ ಯಾರಿಂದಲಾಯ್ತು ಮಗನೇ ಮಗನೇ ಹಸುವೊಂದು ಕರೆದಂತೆ ನನಗೆ ಭಾವಿಸಿ ಹಸುವನ್ನು ಕರುವೊಂದು ಕರೆದಂತೆ ನನಗೆ ನಿನ್ನ ಧ್ವನಿಯು ಕೇಳಿಸಿತು ಮಗನೇ. ಕೇಳಿಸಿತಾ ತಾಯೇ? ಹೌದು ಮಗನೇ, ಅಮ್ಮ ಎಂಬ ನಿನ್ನ ಧ್ವನಿಯಲ್ಲಿ ಅಡಗಿದಂತಹ ಸಂಕಷ್ಟ ನನ್ನನ್ನು ಈ ಕಡೆಗೆ ಎಳೆದು ತಂದಿತ್ತು ಮಗನೇ. ಕರೆದವ ನಾನೇ ಎನ್ನುವುದನ್ನು ತಿಳಿದು ಬಂದೆಯಾ ಅಮ್ಮ? ನನ್ನ ಮಗನ ಧ್ವನಿಯನ್ನು ಅರಿಯಲಾರದಷ್ಟು ಈ ತಾಯಿ ಆಗುವುದಕ್ಕೆ ಸಾಧ್ಯವೇ ಹೇಳು ಮಗನೇ. ಇಲ್ಲ ಅಮ್ಮ, ಮಕ್ಕಳ ಧ್ವನಿಯನ್ನು ಖಂಡಿತ ಎಲ್ಲಿ ಇದ್ದರೂ ಆ ತಾಯಿ ಗ್ರಹಿಸುವುದಕ್ಕೆ ಸಾಧ್ಯ. ಹಾಗಿರುವಾಗ ನಿನ್ನ ಈ ಧ್ವನಿಯನ್ನರಸಿ ಇತ್ತ ಕಡೆ ಬಂದೆ ಅಂತಾದ್ರೆ ಯಾವಾಗಲೂ ನಿನ್ನ ಬಾಲಲೀಲೆಯನ್ನು ಹಸನ್ಮುಖವನ್ನು ಕಂಡವಳು ಈ ಯಶೋದೆ. ಆದ್ರೆ ಮಗನೇ, ಇಂದು ನಿನ್ನ ಮುಖ ಕೊಂದಿದೆ. ಕಂದಿದಂತಹ ಮುಖದಲ್ಲಿ ಕಣ್ಣೀರು ಇಳಿಯುತ್ತಾ ಇದೆ. ಯಾಕೆ ಎಂಬುದಾಗಿ ಪ್ರಶ್ನಿಸಬಹುದಲ್ವೇ ಮಗನೇ? ನಿನ್ನನ್ನು ಸೂಕ್ಷ್ಮವಾಗಿ ಗಮನಿಸಿದೆ ಅಂತಾದ್ರೆ ಏನು ಮಗನೇ ಇದು, ನಿನ್ನ ಕಾಲಲ್ಲಿ ಇಷ್ಟು ರಕ್ತ ಸೋರುತ್ತಾ ಇದೆಯಲ್ಲ, ಯಾಕೆ, ಏನಾಯಿತು, ಏನು ಸಂಕಷ್ಟ ಬಂತು ಮಗನೇ? ಈ ತಾಯಿಯಲ್ಲಿ ಹೇಳಬಾರದೆ? ತಾಯೇ ನಿನ್ನಯ ಕೈಯ ಹಾಲು ಬೆಣ್ಣೆಗಳುಂಡು ಆಯಿತು ಕಲವಿನ್ನೆಷ್ಟೋ ತೋಯ ಜಾತಳ ಬಿಟ್ಟು ಪೂಜೆಗೈದಿಹನೋ ಕರೆ ಕೇಳಿ
ಇಲ್ಲಿಯ ತನಕ ಓಡೋಡಿಕೊಂಡು ಬಂದೆಯಾ ತಾಯೇ? ಹೌದು ಕಂದ. ಅಮ್ಮ ಮಗನೇ, ಹುಟ್ಟಿದ ಬಳಿಕ ಕಣ್ಣು ತೆರೆದಾಗ ನಾ ಕಂಡದು ನಿನ್ನನ್ನೇ. ಸತ್ಯ. ಹುಟ್ಟಿದ್ದು ನಾ ಸೆರೆಮನೆಯಲ್ಲಾದರೂ ಕೂಡ ಕಣ್ಣು ಬಿಟ್ಟು ನೋಡಿದಾಗ ನನ್ನನ್ನು ಪೋಷಿಸುತ್ತಾ ಇದ್ದವಳು ಯಶೋಧಾ ಮಾತೆಯಾದಂತಹ ನೀನು. ಹೌದಲ್ವೇ? ನಿನ್ನ ಕೈಯಲ್ಲಿ ತಿಂದಂತಹ ಬೆಣ್ಣೆಗಳೆಷ್ಟೋ, ಮೊಸರುಗಳೆಷ್ಟೋ, ಉಂಡಂತಹ ಹಾಲುಗಳೆಷ್ಟೋ ಅಮ್ಮ, ಅದರ ಸವಿಯನ್ನು ಅನುಭವಿಸುತ್ತಾ ಅನುಭವಿಸುತ್ತಾ ಇರುವ ಕಾಲಕ್ಕೆ ನಿನ್ನನ್ನೊಮ್ಮ ಕರೆಯೋಣ ಅಂತ ಬಯಕೆಯಾಯಿತು. ಹೌದೇ? ಅದೇ ನೆನಪಿನಲ್ಲೊಮ್ಮೆ ಅಮ್ಮ ಅಂತ ನಾ ಕರೆದು ಬಿಟ್ಟರೆ ನೀನೇ ನನ್ನ ಮುಂಭಾಗದಲ್ಲಿ ಗೋಚರಿಸುತ್ತೀ ಎನ್ನುವ ಹಾಗೆ ನಾನೇ ನಿರೀಕ್ಷೆ ಮಾಡಿದವನಲ್ಲ ತಾಯೇ. ಹೌದೇ? ಎಷ್ಟು ಕಾಲ ಆಯ್ತಮ್ಮ ನಿನ್ನ ಕೈಯ ಅನ್ನವನ್ನು ಉಣ್ಣದೆ ನಾನು. ಲೋಕದಲ್ಲಿ ಇಂದೆಲ್ಲ ಆಡುವುದು ಹೇಗೆ ಬಲ್ಲೀರ? ಹೇಗೆ? ಕೃಷ್ಣನ ಲೀಲೆಗಳು ಅಂತ. ಆ ಲೀಲೆಗಳೆಲ್ಲ ಮಾಡಿದ್ದು ನಾನೆಲ್ಲಿ? ಯಶೋಧಾದೇವಿ ಆಸರೆಯಲ್ಲಿರುವ ಕಾಲದಲ್ಲಿ. ಯಾವಾಗ ನಾ ಬೆಳೆದು ದೊಡ್ಡವನಾಗಿ ಯಶೋಧೆಯ ಆಸರೆಯನ್ನು ಬಿಟ್ಟು ಮಥುರೆಗೆ ಸಾಗಿದನೋ ಆ ಬಳಿಕದ ನನ್ನ ಜೀವನದಲ್ಲಿ ಯಾರು ನನ್ನ ಜೀವನ ಕ್ರಮವನ್ನು ಲೀಲೆ ಅಂತ ಆಡಲಿಲ್ಲ ತಾಯೇ. ಹಾಗಾದರೆ ನಾ ದೇವರಾಗಿ ಕಂಡುಕೊಂಡದ್ದು ಎಲ್ಲಿ ಅಂತ ಕೇಳಿದರೆ ನಿನ್ನ ಆಸರೆಯಲ್ಲಿರುವ ಸಮಯದಲ್ಲಿ ತಾಯೇ. ಧನ್ಯ ಕೃಷ್ಣ. ಬೆಣ್ಣೆಯನ್ನು ತಿಂದಿರಬಹುದು, ಹಾಲನ್ನ ಕುಡಿದಿರಬಹುದು, ಮೊಸರ ಸವಿಯನ್ನುಣ್ಣಿರಬಹುದು ತಾಯೇ. ಅದಕ್ಕೆಲ್ಲ ಪುಷ್ಟಿಯನ್ನ ಕೊಟ್ಟವಳು ಯಾರು ಅಂತ ಕೇಳಿದರೆ ನಿನ್ನ ಕೈಯಾರೆ ನಾನು ಅದನ್ನೆಲ್ಲ ಉಂಡವನಿದ್ದೇನೆ. ಇಂದಿನ ದಿವಸಕ್ಕಾಗುವಾಗ ಅಂತಹ ಮಾತೆಯನ್ನೊಮ್ಮೆ ಕಾಣಬೇಕು ಎನ್ನುವಂತಹ ಬಯಕೆ ಅಧಿಕವಾಗತೊಡಗಿತು. ಏನು ಮಾಡೋಣ ಏನು ಮಾಡೋಣ ಎನ್ನುವಾಗೆ ಅಂತರಂಗದಲ್ಲೇ ನಾ ಯೋಚಿಸುತ್ತಿರುವ ಕಾಲದಲ್ಲಿ ನನ್ನ ಬಾಯಿಂದೊಮ್ಮೆ ಬಂದು ಹೋಯಿತು ತಾಯಿ ಅಮ್ಮಾ ಎನ್ನುವಂತಹ ಧ್ವನಿ. ಆ ಧ್ವನಿಯನ್ನರಸಿಯೇ ಬಂದವಳು. ಇಳೆಯಲ್ಲಿ ಸುಲಭವಾಗಿ ಬರುವಂತಹ ಮಾತು ಯಾವುದು ಬಾಯಲ್ಲಿ ಅಂತ ಕೇಳಿದರೆ ಅಮ್ಮ ಎನ್ನುವ ಧ್ವನಿಯಲ್ಲವೇ ತಾಯೇ. ಹೌದಲ್ವೇ? ಒಬ್ಬಾತ ವ್ಯಕ್ತಿಗೆ ಕಷ್ಟ ಬಂದಾಗಲೂ ಅವನ ಬಾಯಲ್ಲಿ ಬರುವುದು ಅಮ್ಮ ಎನ್ನುವಂತಹ ಧ್ವನಿ. ಸುಖದ ಸುಪ್ಪತ್ತಿಗೆಯಲ್ಲಿ ಏರಿದಂತಹ ಸಮಯದಲ್ಲಿ ಇಷ್ಟೆಲ್ಲ ನಮಗೆ ಪ್ರಾಪ್ತವಾಗುವುದಕ್ಕೆ ಕಾರಣ ನನ್ನನ್ನು ಬೆಳೆಸಿದ ಅಮ್ಮ ಎನ್ನುವಂತಹ ಧ್ವನಿ ಹೊರತು ಬೇರೆ ಯಾವುದು ಬರುವುದಿಲ್ಲ ತಾನೆ. ಅಂತಹ ಮಾತೃಹೃದಯಾದಂತಹ ನೀನೇ ಬಂದು ಕೇಳುವುದಕ್ಕೆ ತೊಡಗಿದ್ದಿ ಏನು ಮಗನೇ ಇದು ಎನ್ನುವ ಹಾಗೆ. ಹೌದು ಅಮ್ಮ, ಈಗ ನಾ ಮೊದಲಿನ ಹಾಗಿಲ್ಲ ತಾಯೆ. ಅಂದರೆ? ನಾ ಬೆಳೆದು ದೊಡ್ಡವನಾಗಿದ್ದೇನೆ. ಆಗ ನಿನ್ನ ಕೈಯಲ್ಲಿ ನಾನು ಆಡುತ್ತಾ ಇದ್ದವ, ಕೃಷ್ಣನನ್ನ ಲೀಲೆ ಅಂತ ಕೊಂಡಾಡಿದವರೆಷ್ಟೋ ಮಂದಿಗಳಾದರೆ ಇಂದು ನನ್ನನ್ನು ಹಾಗೆ ಆಡುವವರಲ್ಲ ಎಷ್ಟೋ ಮಂದಿಗಳು. ಕಾಲಕಾಲಕ್ಕೆ ಅನುಗುಣವಾಗಿ ಬೆಳೆದು ದೊಡ್ಡವನಾದ ಕಾಲಕ್ಕೆ ಕೆಲವರೆಲ್ಲ ನನ್ನನ್ನು ಪೂಜಿಸುವುದಕ್ಕಾರಂಭಿಸಿದ್ದಾರೆ. ಅದರಲ್ಲಿ ಯಾರೋ ಒಬ್ಬ ಭಕ್ತ ತೋಯಜ ಪುಷ್ಪವನ್ನಿತ್ತು, ನನ್ನ ಕಾಲಿಗೆ ಪುಷ್ಪವನ್ನಿತ್ತು ಪೂಜಿಸಿದವನಿದ್ದಾನೆ. ಪುಷ್ಪಗಳಲ್ಲಿ ಮುಳ್ಳಿರುವುದು ಸಹಜ ತಾನೆ. ಆ ಪುಷ್ಪದ ಮುಳ್ಳೆನ್ನುವಂಥ ದಮ ಇರಿಸಿದ ಕಾಲಕ್ಕೇನೋ ತಾಗಿ ಸ್ವಲ್ಪ ರಕ್ತ ಬಂತು, ಬಿಟ್ಟರೆ ಬೇರೇನು ಆಗಲಿಲ್ಲ ಅಮ್ಮ, ಬೇರೇನು ಆಗಲಿಲ್ಲ ತಾಯೇ. ಮಗನೇ, ಈ ಯಶೋಧೆಯಲ್ಲಿ ಸಟೆಯಾಡುತ್ತೀಯ? ಸಟೆಯಾಡಿ ಜನನಿಯ ಗೋಳು ಗುಟಿಪೆಯಾಕೆ ಮಾತೆ ಕೇಳು
ಮಗನೇ. ಅಮ್ಮ ನೀನೆಂದಂತೆ ಆ ನಿನ್ನ ಬಾಲಲೀಲೆಗಳನ್ನು ಇನಂದ ಗೋಕುಲದಲ್ಲೇ ನೀನು ಮೆರೆದವನು. ನಿನ್ನ ಬಾಲಲೀಲೆಗಳನ್ನು ಒಂದೊಂದನ್ನೇ ನೀನು ಈಗ ನೆನಪಿಸಿದಂತಾಯಿತು ನನ್ನ ಕಣ್ಮುಂದೆ. ನನ್ನನ್ನು ಈಗ ಕರೆಯುವುದು ಹಾಗೆ ತಾಯೆ, ನಂದ ಕಂದ ಮುಕುಂದ ಅಂತಲೇ. ಮಗನೇ. ಅಮ್ಮ ಆದರೆ ಈಗ ನೀನು ಈ ತಾಯಿಯಲ್ಲಿ ಸಟೆಯಾಡುವುದಕ್ಕೆ ತೊಡಗಿದಿ. ಏನಮ್ಮದು ಕಂದ, ಬಾಲಲೀಲೆಯಂತೆ ಈಗ ನಾನೆಲ್ಲ ಬೆಳೆದು ಪ್ರೌಢ ಸ್ಥಿತಿಗೆ ಬಂದವನಿದ್ದೇನೆ. ದೇವರು ಅಂತ ಕೊಂಡಾಡುತ್ತಾರೆ ನಿನ್ನನ್ನು. ಆದ್ರೆ ಮಗನೇ, ಏನಮ್ಮ, ಬಾಲ್ಯದಲ್ಲಿ ಬೆಣ್ಣೆ ತಿಂದ ಕೃಷ್ಣ ಎಂಬುದಾಗಿ ಗೋಪಿಕೆಯರೆಲ್ಲ ದೂರಿತ್ತಂತಹ ಸಂದರ್ಭ ನಿನ್ನ ಮುಖದಲ್ಲಿರುವಂತಹ ಬೆಣ್ಣೆಗಳಿದ್ದರೂ ಅಮ್ಮ ನಾ ಬೆಣ್ಣೆ ತಿಂದಿಲ್ಲ ಎಂಬುದಾಗಿ ಹುಸಿಯನ್ನಾಡುತ್ತಾ ಇದ್ದಿ. ಆಗ ನಿನ್ನ ಚೇಷ್ಟೆಯನ್ನು ಕಂಡು ನಿನ್ನನ್ನು ಮನ್ನಿಸಿದವಳು ನಾನು. ಗೋಪಿಕೆಯರಲ್ಲಿ ನೀವು ಸುಳ್ಳು ಹೇಳುತ್ತಿದ್ದೀರಿ ಎಂಬುದಾಗಿ ಅವರನ್ನೇ ಅತ್ತ ಕಡೆ ಅಟ್ಟಿದವಳು. ಅಂತಹ ಕೃಷ್ಣ ಇಂದು ನಿನ್ನ ಕಾಲಿಗೆ ಆದಂತಹ ನೋವು ಹೇಗಾಯಿತು, ಯಾರಿಂದ ಆಯಿತು, ಏನಾಯಿತು ಅಂತ ಕೇಳಿದ್ರೆ ಎಷ್ಟು ಚೆನ್ನಾಗಿ ಆಡುತ್ತೀಯ, ಭಕ್ತನೋರು ಪೂಜಿಸಿದಂತಹ ಪುಷ್ಪದ ಕಾರಣದಿಂದಾಗಿದೆ ಅಂತ. ಮಗನೇ, ನಿನ್ನ ತಾಯಿಗೆ ಮುಪ್ಪಾವರಿಸಿರಬಹುದು, ಆದ್ರೆ ತಾಯಿ ಹೃದಯಕ್ಕಲ್ಲ ಮಗನೇ. ಅಂದರೆ ಮಗನಿಗೆ ಆದಂತಹ ಗಾಯ ಯಾವ ತರದ್ದು ಎಂಬುದನ್ನು ಅರ್ಥೈವಿಸಿಕೊಂಡವಳಿದ್ದೇನೆ ಕೊಂಡವಳಿದ್ದೇಳೆ ಈ ತಾಯಿ. ಸರಿ, ನಿನ್ನ ಮುಖವನ್ನು ನೋಡಿದೆ ಅಂತಾದ್ರೆ ಆ ನೋವನ್ನೇ ಸಹಿಸಿಕೊಂಡು ಅವಳು ಕಚ್ಚಿ ಕುಳಿತವನಿದ್ದೀಯ. ನಿನ್ನ ಕಾಲ್ಬೆರಳಿಂದ ಶಿಖದವರೆಗೆ ನಿನ್ನಂತ ನೋವು ಆವರಿಸಿದೆ ಎಂಬುದು ನಿನ್ನನ್ನು ನೋಡುವಾಗಲೇ ನನಗೆ ಕಾಣುತ್ತಾ ಉಂಟು. ಮಗುವಿನ ಕಷ್ಟ ಅಮ್ಮನಿಗರ್ಥ ಆಗದೆ ಮತ್ತೆ ಯಾರಿಗರ್ಥ ಆಗುವುದು ತಾಯಿ? ಹಾಗಿದ್ದು ಈ ತಾಯಿಯಲ್ಲಿ ಸಟೆಯಾಡುತ್ತೀಯ ಮಗನೇ. ಅಮ್ಮ ಮಣ್ಣ ಮೆತ್ತನು ಕೃಷ್ಣ ನೆನು ತಾಲೀ ಅಣ್ಣ ಚಾಡಿಯ ಪೀಳೆ ಕೋಪದಿ ಎನ್ನ ಬಡಿಯಲು ಬಾಯ ತೆರೆಯುತ ತೋಟೆ ಕೌತುಕವ ಇನ್ನು ನೀ ಸೈರಣೆಯ ತಳೆವುದು ಇನ್ನು ನೀ ಸೈರಣೆಯ ತಳೆವುದು ಮುಂದಿನಂದವಿದಲ್ಲ ನೋಡಿ ಗೆಂದ ಒಳ ತೋಟಿಗಳ ನೆನು ತಲಿ ನೋಡಿ ಗೆಂದ ಒಳ ತೋಟಿಗಳ ನೆನು ತಲಿ ಹರಿಯು ಬಾಯ್ದೆರೆದ ಮಣ್ಣ ಮೆತ್ತನು ಕೃಷ್ಣ ನೆನು ತಲಿ ಅಣ್ಣ ಚಾಡಿಯ ಬೇಳಿ ಕೋಪದಿ ಎನ್ನ ಬಡಿಯಲು ಬಾಯ ತೆರೆಯುತ ತೋರ್ದೆ ಕೌತುಕವ ಎಷ್ಟು ಎತ್ತರಕ್ಕೇರಿದ್ರು ಎತ್ತರವಾದ ಸ್ಥಾನಮಾನದಲ್ಲಿದ್ರು ತಾಯಿಗೆ ಮಗನೇ ತಾನೆ. ಹೌದು ಅಮ್ಮ. ಮಗನೇ, ಎಳವೆಯ ಪ್ರಕರಣವನ್ನ ನೀನೇ ನೆನಪಿಸಿದವಳಿದ್ದಿ. ಮಣ್ಣು ತಿಂದ ಕೃಷ್ಣ ಎನ್ನುವ ಹಾಗೆ ನಿನ್ನ ಬಳಿಗೆ ಬಂದು ದೂರು ಕೊಟ್ಟವರದೆಷ್ಟೋ ಮಂದಿಗಳು ತಾಯೆ. ಒಂದು ಕಾಲದಲ್ಲಿ ನಾ ಮಣ್ಣು ತಿಂದಿದ್ದೇನೆ ಎನ್ನುವುದನ್ನ ನಮ್ಮಣ್ಣನೇ ನಿನ್ನ ಬಳಿಗೆ ಬಂದು ಚಾಡಿ ಹೇಳಿದವನಿದ್ದ. ಕೃಷ್ಣ ಮಣ್ಣು ತಿಂದಿದ್ದಾನೆ ಅಮ್ಮ, ಕೃಷ್ಣ ಮಣ್ಣು ತಿಂದಿದ್ದಾನೆ ಅಂತ. ಆ ಕಾಲಕ್ಕೆ ನಿನ್ನ ಬಾಯಿ ನೋಡುವುದಕ್ಕೆ ಮುಂದಾದವಳು. ನನ್ನ ಬಾಯಿ ನೋಡುವುದಕ್ಕೆ ಮುಂದಾದವಳಿದ್ದೆ ನೀನು ತಾಯೇ. ಮಗನೇ, ಅದು ಅಂದಿನ ಕಾಲಕ್ಕಾಗುವಾಗ ಸುಳ್ಳಾಡಿದ ನುಡಿಗಳಿರಬಹುದು.
ಇಂದೇನಾಯಿತು ಎನ್ನುವುದನ್ನು ನೋಡಬೇಕು ಎನ್ನುವಂತಹ ಬಯಕೆ ನಿನಗುಂಟೆ ತಾಯೇ. ಅಂದು ಬಾಯಿ ತೆರೆದಾಗ ನೀನೇನನ್ನು ನೋಡಿದ್ದೀ ಎನ್ನುವುದನ್ನು ನೀನು ಅರಿತುಕೊಂಡವಳೇ ಇದ್ದಿ. ಸತ್ಯ, ಮಕ್ಕಳ ಬಾಯಲ್ಲಿ ಬೇರೇನು ಕಾಣುವುದಕ್ಕೆ ಸಾಧ್ಯ? ಮಣ್ಣಲ್ಲದೆ ಮತ್ತೇನು ತಾಯೇ? ತಿಂದ ಮಣ್ಣೇ ಬಾಯಲ್ಲಿರಬೇಕಷ್ಟೇ ಹೊರತು ಮತ್ತೇನು ಕಾಣುವುದಕ್ಕೆ ಸಾಧ್ಯ ಇಲ್ಲ. ನಿನಗಿಂದು ಅದನ್ನ ನಾ ಸುಳ್ಳಾಡುತ್ತಾ ಇದ್ದೇನೆ ಎನ್ನುವ ಹಾಗೆ ಭಾವಿಸಿದ್ದೇ ಹೌದು ಅಂತಾದರೆ, ನಮ್ಮೆ ಬಾಯಿ ತೆರೆದಿದ್ದೇನೆ ಅದನ್ನೆಲ್ಲ ನೋಡಿಬಿಡು ತಾಯೇ, ನೋಡಿಬಿಡು ನೋಡಿಬಿಡು. ಘೋರ ಭೀಕರ ದೃಶ್ಯ ಕಾಣುತ್ತಾ ಚೀರಿದಳು ಕಮಲಾಕ್ಷಿ ಭಯದಲ್ಲಿ ಭಯದಲ್ಲಿ ಭಯದಲ್ಲಿ. ಸಾಕು ಕೃಷ್ಣ ಸಾಕು. ಜಾಸನ ಪಿತನು ಸಂತೈಸಿದನು ಮಾತೆಯನು. ಘೋರ ಭೀಕರ ದೃಶ್ಯ ಕಾಣುತ್ತ ಬಾಯಿ ನೋಡಿದಂತೆ ಇಂದು ದೇವರ ಬಾಯಿಯನ್ನು ನೋಡುವುದಕ್ಕೆ ಭಯ ಇಲ್ಲ ಎಂಬುದಾಗಿ ಮನದಲ್ಲಿ ಭಾವಿಸಿ ನಿನ್ನ ಬಾಯಿಯನ್ನು ನೋಡುವುದಕ್ಕೆ ಮುಂದಾದೆ. ನೋಡ್ತಾ ಇದ್ದೀಯ ತಾಯೇ? ಮಗನೇ. ಅಮ್ಮ. ಏನನ್ನು ನೋಡಿದೆ ನಾನು ನಿನ್ನ ಬಾಯಿಯಲ್ಲಿ? ಏನು? ನೀನು ಮಾಡಿದಂತಹ ಧರ್ಮ ಕಾರ್ಯಗಳೆಲ್ಲ ಒಂದೊಂದಾಗಿ ಕಾಣುವುದಕ್ಕೆ ನನಗೆ ತೊಡಗಿದೆ. ಆದರೆ ಮಗನೇ, ಈ ಕಾಲಘಟ್ಟಕ್ಕೆ ತಲುಪಿದಾಗ ಆದಂತಹ ದೃಶ್ಯಗಳು, ಯಾದವರೆಲ್ಲ ಹೊಡೆದಾಡಿ ಸಾಯುವಂತಹ ದೃಶ್ಯ. ಇನ್ನೂ ನೋಡಬೇಕು ಅಂತ ಆಸೆ ಉಂಟಾ ತಾಯೇ? ಬೇಡ ಕೃಷ್ಣ ಬೇಡ, ಸಾಕು ಸಾಕು. ಈ ಯಾವುದೇ ತಾಯಿ ಇಂತಹ ದೃಶ್ಯವನ್ನು ಕಾಣುವುದಕ್ಕೆ ಇಷ್ಟ ಪಡಲಾರಳು ಕಂದ ಪಡಲಾರಳು. ಮಗನೇ. ಅಮ್ಮ. ಆದರೆ ನನ್ನದೊಂದು ಆಸೆ ಇದೆ ಮಗನೇ. ನೀ ಸಾಕು ಅಂತ ಹೇಳಿದ ಕಾಲಕ್ಕೆ ನಾ ಬಾಯಿ ಮುಚ್ಚಿದವನಿದ್ದೇನೆ. ಅದನ್ನು ನೋಡುವ ಬಯಕೆ ನಿನಗಿಲ್ಲದೇ ಇರಬಹುದು. ಮುಂದೇನಾದರೂ ಬಯಕೆ ಇದೆಯಾ ತಾಯೇ? ಮಗನೇ. ಅಮ್ಮ. ಆಸೆ ಎಂಬುದು ಸಹಜ ತಾನೆ. ಹೌದು. ಹಾಗಾಗಿ ಈ ಯಶೋದೆಯ ಬಾಳಿನಲ್ಲೂ ಹಸನಾಗಿ ಉಳಿದ ಒಂದು ಆಸೆ ಇದೆ. ಇನ್ನೂ ಆಸೆಯೇ ತಾಯೇ ನಿನಗೆ? ಆ ಆಸೆಯನ್ನು ನೆರವೇರಿಸಿಕೊಡುವೆಯ ಕಂದ? ಲಾಲನೆ ಮಾಡುತ್ತಾ ಪೋಷಿಸುತ್ತಾ ಸದಾ ಬೆಳೆಸಿದ ಅಮ್ಮನ ಆಸೆಯನ್ನು ಈಡೇರಿಸದೇ ಇದ್ದ ಮಗ ಯಾಕೆ ಅಮ್ಮ? ಮಗನೇ. ಹ. ನೀನೇ ಆಡಿದಂತೆ ನಂದ ಗೋಕುಲದಿಂದ ಮಧುರೆಗೆ ತೆರಳಿದ ಬಳಿಕ ನಿನ್ನನ್ನು ನಾನು ಕಂಡವಳಲ್ಲ. ಮತ್ತೆ ನಂದ ಗೋಕುಲಕ್ಕೆ ಬರುವ ಹಾಗೆ ನನಗೆ ಸಾಧ್ಯವಾಗಲಿಲ್ಲಮ್ಮ. ನಿನ್ನ ಧರ್ಮ ಕಾರ್ಯಗಳನ್ನು ನೀನು ನಡೆಸುತ್ತಾ ಸಾಗಿದವ ಅದನ್ನು ನಾನು ಆಲಿಸಿ ತಿಳಿದವಳಿದ್ದೇನೆ. ಆದರೆ ಯಾವುದೇ ತಾಯಿಗೆ ಒಂದು ಬಯಕೆ ಎಂಬುದು ಸಹಜ, ತನ್ನ ಮಗನ ಮದುವೆಯನ್ನು ಕಾಣಬೇಕು ಎಂಬ ಹಾಗೆ. ಕೇಳಿ ತಿಳಿದವಳಿದ್ದೇನೆ. 16,800 ಮಡದಿಯರಂತೆ ನಿನಗೆ. ಹೌದಮ್ಮ. ನೀನಾದ ಮದುವೆಯಲ್ಲಿ ಒಂದು ಮದುವೆಯನ್ನು ಕಾಣುವಂತಹ ಭಾಗ್ಯ ಈ ಯಶೋದೆಯ ಪಾಲಿಗೆ ದೊರಕಲಿಲ್ಲ ಕಂದ. ಹಾಗಾಗಿ ನಿನ್ನ ಮದುವೆಯನ್ನು ಕಾಣುವ ಒಂದು ಆಸೆ ಬಯಕೆಯನ್ನು ಈಡೇರಿಸಿಕೊಡುವೆಯ ಕಂದ? ಅಮ್ಮ, ಅಷ್ಟೂ ವಿವಾಹಗಳನ್ನಾದರೂ ಕೂಡ ವಿವಾಹವನ್ನ ಕಾಣುವ ಯೋಗ ನಿನ್ನ ಪಾಲಿಗೆ ಪ್ರಾಪ್ತವಾಗಲಿಲ್ಲ ತಾಯೇ. ಇನ್ನು ಈ ಜನ್ಮದಲ್ಲಿ ಅದನ್ನು ಕಾಣುವ ಯೋಗ ಎನ್ನುವುದು ನಿನಗಿಲ್ಲ ತಾಯೇ. ಹೌದೇ. ಆದರೆ ಮುಂದಕ್ಕೆ ಶ್ರೀನಿವಾಸ ವಿಧಾನದಲ್ಲಿ ನಾಕ್ಷೋಣಿಯೊಳಗೆ ಒದರಿಪಿ ಮುಂದಕ್ಕೆ ನಾನು ನೀ ಬಗುಳ ಮಾಲಿಕೆಯಾಗಿ ಕಲಿಯುಗದಿ ಸೂನುವಹೆನ ನಿನಗೆ ತೋರುವೆ ಸೂನುವಹೆನ ನಿನಗೆ ತೋರುವೆ ಮಾನಿನಿ ಮಣಿ ಎನ್ನ ಮದುವೆಯ ಯೋ ನ ಮದುವೆಯ
ಪೂರ್ಣ ವೈಭವಗಳನ್ನು ಶೇಷಾಚಲದಿ ನೆಲೆಯಾಗಿ ಶ್ರೀನಿವಾಸ ವಿಧಾನದಲ್ಲಿ ಜೋಣಿಯೊಳಗೆ ಅವತರಿಪೆ ಅಮ್ಮ ಮಗನೇ, ಈ ಜನ್ಮದಲ್ಲಿ ಅದನ್ನು ನೋಡುವುದಕ್ಕೆ ನಿನಗೆ ಸಾಧ್ಯವಿಲ್ಲದೇ ಇದ್ದರೂ ಕೂಡ ಮುಂದಿನ ಜನ್ಮದಲ್ಲಿ ನಾ ಶ್ರೀನಿವಾಸ ವಿಧಾನದಲ್ಲಿ ಜನ್ಮವನ್ನು ತಾಳುವುದಕ್ಕಿದ್ದೇನೆ. ಯಾರ್ಯಾರೋ ಮಗನಾಗಿ ನಾ ಜನ್ಮವನ್ನು ತಾಳುವುದಲ್ಲ, ಮತ್ತೆ ನಿನ್ನ ಮಗನಾಗಿ ನಾ ಶ್ರೀನಿವಾಸ ವಿಧಾನದಲ್ಲಿ ಕಾಣುವುದಕ್ಕಿದ್ದೇನೆ. ಧನ್ಯ. ನೀ ಮುಂದಿನ ಜನ್ಮದಲ್ಲಿ ಬಕುಳಾದೇವಿಯಾಗಿ ಜನ್ಮವನ್ನು ತಾಳುವುದಕ್ಕಿದ್ದಿ. ಆ ಬಕುಳಾದೇವಿಯಾಗಿ ನೀನು ಆವಿರ್ಭವಿಸಿದ ಕಾಲಕ್ಕೆ ನಿನ್ನ ಮಗನಾಗಿ ಶ್ರೀನಿವಾಸ ವಿಧಾನದಲ್ಲಿ ನಾ ಜನ್ಮವನ್ನು ಎತ್ತು. ಆ ಶ್ರೀನಿವಾಸ ಕಲ್ಯಾಣ ಮಹೋತ್ಸವವನ್ನು ವೈಭವದಲ್ಲಿ ಕಾಣುವ ಹಾಗೆ ನಿನಗೆ ನಾನು ಅನುಗ್ರಹಿಸುವವನಿದ್ದೇನೆ. ಕೇವಲ ನೀನು ವಿವಾಹವನ್ನು ಮಾತ್ರ ಕಾಣುವುದಲ್ಲ ತಾಯೆ, ಮತ್ತೆ ಮುಂದಿನ ಜನ್ಮದಲ್ಲಿ ನಾನು ಶ್ರೀನಿವಾಸ ವಿಧಾನದಲ್ಲಿ ಶೇಷಾಚಲದಲ್ಲಿ ನೆಲೆ ನಿಲ್ಲುವವನಿದ್ದೇನೆ. ಆ ಶೇಷಾಚಲದಲ್ಲಿ ನೆಲೆ ನಿಲ್ಲುವ ಕಾಲಕ್ಕೆ ನನ್ನನ್ನು ಆರಾಧಿಸುವುದಕ್ಕೆ ಬರುವಂತಹ ಭಕ್ತರಿಗೆಲ್ಲರಿಗೂ ನಾನು ಕಾಣುವಂತಹ ಸಮಯದಲ್ಲಿ ನಿನ್ನದೇ ಹೆಸರಿನ ಬಕುಳ ಮಾಲಿಕೆಯನ್ನು ಧರಿಸಿಕೊಳ್ಳುವುದರ ಮೂಲಕವಾಗಿ ನಿನ್ನ ಹೆಸರು ಕೂಡ ಈ ಪ್ರಪಂಚದಲ್ಲಿ ಸದಾಕಾಲವು ಸೂರ್ಯಚಂದ್ರರು ಇರುವ ತನಕ ಬೆಳಗುವ ಹಾಗೆ ನಾನು ಅನುಗ್ರಹಿಸುವುದಕ್ಕಿದ್ದೇನೆ. ಹಾಗಾಗಿ ಈ ಜನ್ಮದಲ್ಲಿ ಕಾಣುವುದಕ್ಕೆ ಸಿಗಲಿಲ್ಲ ಎನ್ನುವಂತಹ ವೇದನೆಯನ್ನು ಬಿಡು. ಕಲಿಯುಗ ಎನ್ನುವಂಥದ್ದು ಆರಂಭವಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ, ಕೆಲವೇ ದಿವಸಗಳಲ್ಲಿ ನಾನು ಶ್ರೀನಿವಾಸಾಭಿಧಾನದಲ್ಲಿ ಕಾಣಿಸಿಕೊಳ್ಳುವವನಿದ್ದೇನೆ. ಆಗ ನನ್ನ ಶ್ರೀನಿವಾಸ ಕಲ್ಯಾಣ ಮಹೋತ್ಸವವನ್ನು ನಾ ತೋರಿಸಿಕೊಡುತ್ತೇನೆ. ಮಗನೇ, ಈ ಜನ್ಮದಲ್ಲಿ ನಿನಗೆ ತಾಯಿಯಾದ್ದಲ್ಲ, ಇನ್ನು ಬರುವಂತಹ ಯುಗದಲ್ಲೂ ನಿನಗೆ ತಾಯಿಯಾಗಿಯೇ ನಾನು ಬರುತ್ತೇನೆ ಅಂತಹ ಸಂಕಲ್ಪ ನಿನ್ನದು ಅಂತಾದ್ರೆ ನನಗೆ ನಾನು ಧನ್ಯ. ಸರಿ, ಇನ್ನು ನಿನಗೆ ಸೋರುತ್ತಿರುವಂತಹ ಈ ಕಾಲನ್ನು ಹಾಗೆ ಬಿಟ್ಟು ಹೋಗುವುದಕ್ಕೆ ನನಗೆ ಮನಸ್ಸು ಬರುತ್ತಾ ಇಲ್ಲ. ಮಾತ್ರ ಹೃದಯ ಎನ್ನುವಂಥದ್ದು ಕರಗುವುದಕ್ಕಾರಂಭಿಸಿದೆ ತಾಯೆ. ನನ್ನ ಸೆರಗಿನ ತುದಿಯಿಂದ ಹರಿದಂತಹ ಬಟ್ಟೆಯಿಂದ ನಿನ್ನ ಕಾಲನ್ನು ಕಟ್ಟಿದ್ದೇನೆ. ಇನ್ನು ನಿನ್ನ ಸಂಕಲ್ಪದಂತೆ ನಾ ಎತ್ತ ಸಾಗಬೇಕೋ ಅತ್ತ ಕಡೆ ನಡೆಯುತ್ತೇನೆ ಮಗನೇ. ಅಮ್ಮ ಸಾಗಿದವಳಿದ್ದಾಳೆ, ಆಗಬೇಕಾದ ಕಾರ್ಯಗಳೆಲ್ಲವೂ ಮುಗಿಯಿತು ಅಂತಾದ್ರೆ ಇನ್ನು ಒಂದು ಉಳಿದಿದೆ. ಅದಕ್ಕಾಗಿ ಹಸ್ತಿನಾಪುರದತ್ತ ಹೋಗುವ ಹಾಗೆ ಬೇಕು ಬೇಕಾದ ವ್ಯವಸ್ಥೆಯನ್ನು ನಾ ಮಾಡಿದ್ದೇನೆ. ಇತ್ತ ಹಸ್ತಿನಾಪುರದಿ ಪಾತ ಸಜ್ಜೆಯೊಳಿರಲು ಚಿತ್ತ ವಿಭ್ರಮೆಯಾದುದವಗೆ ತಪ್ತ ಕಿರಣೋದಯದ ಹೊತ್ತು ನಿದ್ರಿಸಲಿಲ್ಲ. ತಪ್ತ ಕಿರಣೋದಯದ ಹೊತ್ತು ನಿದ್ರಿಸಲಿಲ್ಲ. ನಿತ್ಯದಾಚಾರ ಮೊದಲಿಲ್ಲ. ಇದ್ದಕ್ಕಿದ್ದ ಹಾಗೆ ಮನಸ್ಸು ನೆಮ್ಮದಿಯನ್ನು ಕಳಕೊಂಡಿದೆ, ಅಸ್ವಸ್ಥವಾಗಿದೆ. ಇದಕ್ಕೆ ಸರಿಯಾದ ಕಾರಣ ಇರಲೇಬೇಕು, ಆದರೆ ಆ ಕಾರಣವೇ ಸಿಗುತ್ತಿಲ್ಲ ಎಂದಾದರೆ ಇದಕ್ಕೆ ಏನು ಪರಿಹಾರ? ಯಾಕೆ ಈ ಸ್ಥಿತಿ ನನ್ನ ಪಾಲಿಗೆ ಒದಗಿ ಬಂದಿದೆ? ಏನಾಗುತ್ತಾ ಇದೆ ಹಸ್ತಿನಾವತಿಯಲ್ಲಿ? ಒಂದು ಅರ್ಥವಾಗದಂತಹ ಸ್ಥಿತಿ. ದೇವನು ಭಾವನೂ ಆದಂತಹ ಶ್ರೀಕೃಷ್ಣ ಪರಮಾತ್ಮ ನಮ್ಮ ಜೊತೆಯಲ್ಲಿದ್ದ ಕಾಲಕ್ಕೆ ಏನು ತೊಂದರೆಯಾದರೂ ಕೂಡ ಅದು ಇದರಿಂದ ಎನ್ನುವ ಹಾಗೆ ಸೂಚಿಸಿ ನಮ್ಮ ಮೈದಡವಿ ಮತ್ತೆ ನಾವು ಉತ್ಸಾಹದಿಂದ ಮೇಲೆ ಏಳುವಂತೆ ಮಾಡುತ್ತಾ ಇದ್ದ. ಈಗ ಭಗವಂತ ದ್ವಾರಕೆಯಲ್ಲೇ ಇದ್ದಾನೆ. ಹಸ್ತಿನಾವತಿಯಲ್ಲಿ ಧರ್ಮರಾಜ್ಯ ಪರಿಪಾಲನೆ ನಮ್ಮಣ್ಣನಿಂದ ಆಗುತ್ತಾ ಇದೆ. ಆದರೆ ಆ ಕಾಲಕ್ಕೆ ಇಂದು ನನಗೆ ಈ ರೀತಿಯದ್ದಾದಂತಹ ಗ್ಲಾನಿ ಮನಸ್ಸು ಯಾಕೋ ಬೇಗುದಿಯಿಂದ ಕುದಿಯುತ್ತಾ ಇದೆ. ಎಲ್ಲಿಯೋ ಏನೋ ಅಸ್ವಸ್ಥತೆ. ಯಾಕೆ ಹೀಗೆ, ಏನು
ಎನ್ನುವುದೇ ಅರ್ಥವಾಗದ ಸ್ಥಿತಿ. ತಪ್ತ ಕಿರಣೋದಯದ ಕಾಲಕ್ಕೆ ಎದ್ದರೆ ನಿತ್ಯ ವಿಧಿಗಳನ್ನು ಎಸಗುವಲ್ಲಿ ಆಲಸ್ಯ ಜಾಡ್ಯತೆ. ನಿನ್ನೆಯ ಇರುಳನ್ನು ಹಾಯಾಗಿ ನಿದ್ರಿಸಿ ಕಳೆಯೋಣವೋ, ನಿದ್ದೆಯೇ ಸರಿಯಾಗಿ ಬರಲಿಲ್ಲ. ಬೆಳಗಿನ ಜಾವದಲ್ಲಿ ಕಾಡುತ್ತಿರುವಂತಹ ದುಸ್ವಪ್ನಗಳು ಇಂದು ಎದ್ದು ನೋಡಿದ್ರೆ ಅದುವೇ ಕಾಡುತ್ತಾ ಇದೆಯಲ್ಲ, ಅದುವೇ ಕಾಡುತ್ತಾ ಇದೆ.